ಇವತ್ತಾದರೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂದರೆ ಅವರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ನಾಯಕವನ್ನು ಒಪ್ಪಿ ನಾನು ಇವತ್ತು ಈ ಪಕ್ಷಕ್ಕೆ ಸೇರಿದ್ದೀನಿ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋಕ್ಕಾದ್ರೆ ಇವತ್ತು ಎಲ್ಲ ಮುಖಂಡರು ಬಂದು ವಿಶೇಷವಾಗಿ ನನ್ನ ಸೇರ್ಪಡೆ ಮಾಡಿಕೊಂಡಿರೋದು ಇನ್ನೊಂದು ವಿಶೇಷವಾದ ಒಂದು ಶಕ್ತಿ ಜವಾಬ್ದಾರಿ ಹೆಚ್ಚಾಗಿದೆ. ಖಂಡಿತವಾಗೂ ನೀವು ಇಟ್ಟಿರುವಂತಹ ನಂಬಿಕೆಗೆ ಎಲ್ಲಷ್ಟು ಕಪ್ಪುಕ್ಕೆ ಬರುವಂತ ರೀತಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕೋವಿಡ್ ಟೈಮಲ್ಲಿ ಹೆಚ್ಚಾಗಿ ನಾನು ಎಲ್ಲರಿಗೂ ಹೇಳಕ್ಕಾಗಿಲ್ಲ, ವಿಶೇಷವಾಗಿ ನಾನು ಅದಕ್ಕೆ ಸಹ ನಿಮಗೆ ನಾನು ಅಪಾರ ಪೋಸ್ಟ್ ಕೋವಿಡ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ನಮ್ಮ ಜನ ಕಡಿಮೆ ಬಂದ್ರು ಟಿ ಕೆ ಸಾಹೇಬ್ ಹೇಳೋದು ಜನ ಇಷ್ಟೊಂದು ಬಡಪ ಒಂದು ಐವತ್ತು ಜನ ಕರ್ಕೊಂಬಂದ್ರೆ ಹಂಗೂ ನಾನು ಯಾರು ಹೇಳಿಲ್ಲಣ್ಣ, ಅವರೇ ವಾಲಂಟಿಯರ್ ಬಂದ್ಬಿಟ್ಟವ್ರೆ. ನಾನು ವಿಶೇಷವಾಗಿ ನೀವೆಲ್ಲ ಬಂದಿರೋದಕ್ಕೂ ನಾನು ಧನ್ಯವಾದ ಇಷ್ಟಪಡ್ತೀನಿ. ಮತ್ತು ಎಲ್ಲ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಸಹ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಕ್ಕೆ ಕಾರಣ ಏನಂದರೆ ನಾನು ಆ ಸಿದ್ಧಾಂತದಲ್ಲಿ ನಾವು ಹೋರಾಟ ಮನೋಭಾವ ಇಟ್ಕೊಂಡಿರ್ಬೇಕು. ದೇಶಕ್ಕಾಗಿ ಇವತ್ತು ನಾವೇನನ್ನ ಮಾಡಬೇಕು ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದರೆ ಮಾತ್ರ ದೇಶಕ್ಕೆ ಅನುಕೂಲ ಅಂತ ನಾನು ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನ ಎಲ್ಲ ಧರ್ಮದ ಜನ ಕರನ ಉತ್ಕೆ ತಗೊಂಡು ಹೋಗುವಂಥ ಪಕ್ಷ ಕರ್ನಾಟಕದಲ್ಲಿ ದೇಶದಲ್ಲಿದೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ಖಂಡಿತವಾಗೂ ನೀವು ಹೆಚ್ಚಿನ ಕೊಟ್ಟಿರುವಂಥ ಜವಾಬ್ದಾರಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು ತುಮಕೂರು ಇರ್ಬೋದು ಖಂಡಿತವಾಗ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಾನು ಕೆಲಸ ಮಾಡ್ತೀನಿ. ಹಿಂದಿನ ದಿವಸದಲ್ಲಿ 2023 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹೋಗುವಂಥ ಎಲ್ಲ ಪ್ರಯತ್ನಗಳು ನಾನು ಸಹ ನಿಮ್ಮ ಜೊತೆ ಕೈ ಜೋಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಿಸ್ತೀನಿ. ಜೈ ಜೈ.